ಆತ್ಮೀಯ ಎಫ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೊತೆ ಅವರು. ಅದಾನಿ ಮತ್ತು ಅದೇ ಚರ್ಚೆ ನಡೀತಾ ಇದೆ. ಮತ್ತು ಆ ರೀತಿ ದೊಡ್ಡ ಸ್ಕ್ಯಾಂಡಲ್ ಆಗಿಬಿಟ್ಟದ ಇಂಟರ್ನ್ಯಾಷನಲಿ. ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಕೇನ್ಯಾ ಆಗಿರ್ಬೋದು, ಇನ್ನೂ ರಾಷ್ಟ್ರಗಳು ಸಹಿತ ಸಾಗರೋತ್ತರವಾಗಿ ಭಾಳಷ್ಟು ದೊಡ್ಡದಾಗಿ ಬೆಳಿಬೇಕು. ಗ್ರೀನ್ ಎನರ್ಜಿ ಮೂಲಕ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನು ತಮ್ಮ ಕೈ ತಗೋಬೇಕು ಅಂತ ಏನೋ ದೊಡ್ಡ ಪ್ರಯತ್ನ ಮಾಡಿದರು ಅದಾನಿ ಅವರು. ಅದರಲ್ಲಿ ಯಾಕೋ ಅಪಯಶಸ್ಸನ್ನು ಕಾಣ್ತಾ ಇದ್ದಾರೆ. ಶಬಿನ ಸಹಿತ ನಿಧಾನಕ್ಕೆ ಇವರ ತನಿಖೆಗೆ ಮುಂದಾಗಿದ. ಯಾಕಂತಂದರೆ ಷೇರುಗಳಲ್ಲಿ ಆಗುತ್ತಿರುವಂಥ ಏರುಪೇರುಗಳು, ಜನಸಾಮಾನ್ಯರಾದರೂ ಮಧ್ಯಮ ವರ್ಗದ ಜನ ಇದರಿಂದ ಭಾಳಷ್ಟು ಹೊಡೆದು ತಿಂತಾ ಇದ್ದಾರೆ ಅನ್ನೋದು. ಲಕ್ಷ ಕೋಟಿಗಳಲ್ಲಿ ಒಂದು ಲಾಸ್ಗಳಾಗ್ತಾ ಇರೋದರಿಂದಾಗೆ ಯಾವುದು ಸಹಿತ ತನಿಖೆ ಮುಂದಾಗ್ತಾ ಇದೆ ಅಂತ ಕೇಳಿ ಬರ್ತಾ ಇದ್ದ. ಅದೇನೂ ಇರಲಿ, ಇಲ್ಲಿ ನಾವು ಇವತ್ತು ಚರ್ಚೆ ಮಾಡಬೇಕಾಯಿತು ರಾಹುಲ್ ಗಾಂಧಿ ಅವರು ಮತ್ತು ಅವರು ಕಾಂಗ್ರೆಸ್ ಪಾರ್ಟಿ ಬಂದಾಗ. ಕಾಂಗ್ರೆಸ್ ಪಾರ್ಟಿ ಅಥವಾ ರಾಹುಲ್ ಗಾಂಧಿ ಅವರು ನಿರಾನಯರವಾಗಿ ಅದಾನಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ ಮಾಡಲಿ, ಒಂದು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಹೇಳೋಣ, ಒಳ್ಳೆ ಕೆಲಸ. ಯಾಕಂದರೆ ಯಾರೋ ಭ್ರಷ್ಟಾಚಾರ ಮಾಡಲಿ, ಅವ್ರನ್ನ ಹಿಡಿದ ಕೆಲಸ ಅಥವಾ ಅವ್ರ ವಿರುದ್ಧವಾಗಿ ವಿರೋಧ ಮಾಡೋದು ವಿರೋಧ ಪಕ್ಷದ ನಾಯಕನ ಕೆಲಸ, ಅದು ಮಾಡಲಿಕ್ಕೆ ಇದ್ದಾರೆ. ಅದರಲ್ಲೂ ಅದಾನಿ ಅಂತ ಒಬ್ಬ ಅಂತಾರಾಷ್ಟ್ರೀಯ ಈ ಮಾರುಕಟ್ಟೆಯಲ್ಲಿ ಒಂದು ದಲ್ಲಾಳಿತನದಲ್ಲಿ ಅತ್ಯಂತ ಏನಪ್ಪ ತನಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಹೋಗುತ್ತಿರುವಂಥ ಒಂದು ಇಡೀ ದೇಶ ಅರ್ಥವ್ಯವಸ್ಥೆನ ಹಾಳಾಗಿಡೋದಕ್ಕೆ ಕಾರಣಿ ಪುರುಷ ಅಂತೇನು ವಾದ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅವರು ತಮ್ಮ ಪಕ್ಷವನ್ನು ತಮ್ಮ ಕೈಯಲ್ಲಿ ತಮ್ಮ ಹಿಡಿದಿಟ್ಟುಕೊಂಡಿದ್ದಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂದರೆ ಕರ್ನಾಟಕದಲ್ಲೂ ಅವ್ರು ದುಡ್ಡು ಹೊಡಿದಾರೆ, ಅದಾನೇ ಅವ್ರು ದುಡ್ಡು ಇಲ್ಲಿ ದುಡಿತಾ ಇದೆ, 20,000 ಕೋಟಿ ಅಂತ ಹೇಳ್ತಾ ಇದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು. ಅದೇ ಕಾಲಕ್ಕೆ ತೆಲಂಗಾಣದಲ್ಲೂ ಸಹಿತ ಈಗ ದುಡಿತಾ ಇದ್ದಾರೆ, 13,000-14,000 ಕೋಟಿ ರೂಪಾಯಿ ಇದ್ದಾವಂತಾರೆ. ಹಿಮಾಚಲ ಪ್ರದೇಶದಲ್ಲೂ ಇದ್ದಾರೆ ಅವರು, ಅದಾನೆ ಅವರು. ಇಲ್ಲಿ ಮೂರು ಕಡೆ ಇದ್ದಾಗ ಇವ್ರಿಗೇನು ನೈತಿಕ ಹಕ್ಕು ಬರ್ತದೆ ಅವ್ರ ಬಗ್ಗೆ ವಿರೋಧ ಮಾಡೋದಕ್ಕಂತ? ಎಲ್ಲ ಲೀಗಲ್ ಅದ, ಕರೆಕ್ಟ್ ಅದಾರೆ, ಹೌದು ಇರ್ಬೋದು. ಆದರೆ ಇನ್ನೂ ರಾಜ್ಯಗಳಲ್ಲೂ ಮಾಡಿದ್ರೆ ಮತ್ತು ಅದನ್ನು ನೀವು ನೇರವಾಗಿ ವಿರೋಧ ಮಾಡ್ತಾ ಇದ್ದೀರಿ. ವಿರೋಧ ಮಾಡೋಮಂತ ನಿಮ್ಮ ರಾಜ್ಯಗಳಲ್ಲಿ ಅವ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಯಾಕೆ ಅವ್ರನ್ನ ನಿಮ್ಮಲ್ಲಿ ಹುಡುಕಿದ್ರೆ ದೂರ ಸರಿಸಬಾರದು ಅಂತ? ಇದೊಂದು ದೊಡ್ಡ ಮೂಲಭೂತ ಪ್ರಶ್ನೆ. ಯಾಕಪ್ಪ ಅಂದರೆ ಈ ಕಾರ್ಪೊರೇಟ್ಗಳಿಂದ ಈ ದೇಶ ಉದ್ಧಾರ ಆಗೋದಿಲ್ಲ, ನೀವು ಸ್ವತಃ ಕೊಡ್ತಾ ಇದ್ದೀರಿ, ಹೋದಲ್ಲೆಲ್ಲ ಹೇಳ್ತಾ ಇದ್ದೀರಿ ರಾಹುಲ್ರವರ. ಈ ಮೂರು ನಿಮ್ಮ ಸ್ಟೇಟ್ಗಳಲ್ಲಿ ಅವ್ರನ್ನ ಯಾಕೆ ಹೊರಗೆ ಹಾಕಬಾರ್ದು? ಇದು ಮೊದಲು. ಯಾಕಂದ್ರೆ ನೈತಿಕವಾಗಿ ಒಂದು ರಾಜಕಾರಣ ಮಾಡುವಂಥ, ರಾಜನೀತಿ ಮಾಡುವಂಥ ಈ ಪ್ರಶ್ನೆ ಇವತ್ತು ಎತ್ತಾ ಇದ್ದಾರೆ. ಇವತ್ತು BJP ಎತ್ತಾ ಇದ್ದಾರೆ ಕರ್ನಾಟಕದಲ್ಲೇ, ತೆಲಂಗಾಣದಲ್ಲಿ ವಿರೋಧ ಪಕ್ಷ, ಅಲ್ಲೂ ಸಹಿತ BRS ಅದರ ಚಂದ್ರಶೇಖರ ರಾವ್ ಮತ್ತು ಅದರ ಮುಖ್ಯ ವ್ಯಕ್ತಿ ರಾಮರಾವ್ ಅನ್ನುವಂಥವ್ರು ಸಹಿತ, KT ರಾಮರಾವ್ ಅವರು ಕಾರ್ಯಾಧ್ಯಕ್ಷರು, ಅವ್ರ ಸಹಿತ ಇವತ್ತು ಕೇಳ್ತಾ ಇದ್ದಾರೆ ನಿಮಗೆ ಏನು ಮಾಡ್ತಾ ಇದ್ದೀರಪ್ಪ, ನಮಗೆ ಹೇಳ್ತಾ ಇದ್ದೀರಿ ಬುದ್ಧಿ, ನೀವೇನು ಮಾಡ್ತಾ ಇದ್ದೀರಿ ಅಂತೇಳೆ. ನಿಮಗೆ ಇದನ್ನು ನೀವಾಗಲಿ ಹುಡುಗಿ ಅವಕಾಶ ಕೊಡ್ತಾ ಇದ್ದೀರಿ. ಮತ್ತು BJP ಚೂರು ಸಹಿಸೋದು ತಪ್ಪೇನಲ್ಲ ಅದ್ರೊಳಗೆ. ಯಾಕಂದರೆ BJP ಆಲ್ರೆಡಿ ಮೋದಿಯವರು ತಪ್ಪು ಮಾಡಿದ್ರೆ ಮೋದಿ ಅದನ್ನು ದೂಷ್ತಾ ಇದ್ದೀವಿ, ನೀವು ಆರೋಪ ಮಾಡೇ ಮಾಡ್ತೀರಿ. ಹಾಗೆ ನೀವೇನು ಮಾಡಿದಿರಿ ಇಲ್ಲಿ ರಾಜಸ್ಥಾನದಲ್ಲೂ ಮಾಡಿದ್ದೀರ? ಈಗಂತೆ BJP ಗೌರ್ಮೆಂಟ್ ಅದು ಹಿಂದಿದ್ದಾಗ ಶೆಕಾವತ್ ಗೌರ್ಮೆಂಟ್ ನಿಮ್ಮದೇ ಐತಲ್ಲ, ಹಾಗಾಗಿ ನೀವು ಅವಕಾಶ ಕೊಟ್ಟರು ಅವ್ರಿಗೆ. ಎಲ್ಲ ಲೀಗಲ್ ಅದರಿ, ಎಲ್ಲ ಲೀಗಲ್ ಅದ್ರ ವಿರೋಧ ಮಾಡೋದು ಅಂತ ಹೇಳ್ತೀರಿ. ಇದು ನೀವು ಹೇಳುತ್ತಿರುವಂಥ, ನಿಮ್ಮ ಪರವಾಗಿ ಹೇಳುತ್ತಿರುವಂಥ ಒಂದು ಮಾತಷ್ಟ. ಯಾವುದೇ ರಾಜಕಾರಣಿ ಪ್ರಧಾನಿಯವ್ರ ಜೊತೆಗೆ ಲೀಗಲ್ಲಾಗಿ ಇರ್ತಾನಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನೀವು ಕಾಗದ ಪತ್ರದಲ್ಲಿ ತೋರಿಸ್ಬೋದು, ಯಾಕಂದ್ರೆ ಅವ್ರು ವ್ಯವಹಾರ ಮಾಡೋಂಥವ್ರು ತಮ್ಮ ಪಾರ್ಟಿ ಫಂಡ್ ಬೇಕಾಗ್ತದೆ, ಮತ್ತೆ ಬೇಕಾಗ್ತದೆ. ಮತ್ತು ನೀವು ಸ್ವತಃ ಪಾರ್ಟಿ ಫಂಡನ್ನು ವಿರೋಧ ಮಾಡಬೇಕಾಗಿತ್ತು ಎಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ಮಾಡಿದಾಗ ಸ್ವತಃ ನೀವು ವಿರೋಧ ಮಾಡಬೇಕಾಗ್ತದೆ. ಅಲ್ಲೂ ನೀವು ವಿರೋಧ ಮಾಡಲಿಲ್ಲ, ಮತ್ತು ಅದ್ರ ಬಗ್ಗೆ ಇವತ್ತು ನೀವು ಮಾತಾಡ್ತಾನೂ ಇಲ್ಲ. ಯಾಕಂತಂದ್ರೆ ಅದು ಭಾಳ ದೊಡ್ಡ ಸ್ಕ್ಯಾಂಡಲ್ ಅದು, ನಿಮಗೂ ಗೊತ್ತದ. ಆದರೆ ನೀವು ಇದ್ದೀರಿ ಅಂತೂ ಗೊತ್ತದ. ಹೌದು, ನಿಮ್ಮದು ತಪ್ಪಿರಲಿ, ನಿಮ್ಮ ತಪ್ಪು ಒಪ್ಪಿಕೊಳ್ಳ್ರಿ ಮೊದಲ. ಈಗಾಗಲೇ ಒಂದು ಮಾತನ್ನು ಮನ್ನೆ ಸ್ಟೇಟ್ಮೆಂಟಲ್ಲಿ ಹೇಳಿದಿರಿ, ಒಂದು ಪತ್ರಿಕಾ ಒಂದು ವಿಷಯದಲ್ಲ ಹೇಳಿದಿಲ್ಲ, ನಮ್ಮ ರಾಜ್ಯಗಳಲ್ಲೂ ಆಗಲಿ ಅವ್ರ ತನಿಖೆ ಅಂತ ಮಾತು ಮಾತಾಡಿದಿರಿ. ಇಲ್ಲಿ ಬರುವಂಥ ತನಿಖೆ ನೀವು ಸುಮ್ಮನೆ ಜಾರಿಕೊಂಡು ಹೋಗೋ ಹೇಳ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರನ್ನ ತಿರಸ್ಕಾರ ಮಾಡಿಬಿಡ್ರಿ, ಈಗಾಗಲೇ ಪ್ರೂವ್ ಆಗಿದೆ ಅವ್ರ ಅವ್ಯವಹಾರಗಳು ಭಾಳಷ್ಟು ಇದ್ದಾವಪ್ಪ, ಎಲ್ಲದರಲ್ಲೂ ಅವ್ಯವಹಾರ ಮಾಡ್ತಾರೆ, ಲಂಚ ಕೊಡ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ. ಮತ್ತು ಸ್ವತಃ ಇವತ್ತು ಅಮೆರಿಕದ್ದು ಹಿಂಡನ್ಬರ್ಗದ್ದು ಆಗಿರ್ಬೋದು, ಅಮೆರಿಕದ ಇವತ್ತು FBI ಆಗಿರ್ಬೋದು, ಮತ್ತು ಅಮೆರಿಕ ನ್ಯಾಯಾಲಯಗಳಾಗಿರ್ಬೋದು, ಅವ್ರಿಗೆ ಇವತ್ತು ನೋಟಿಸ್ ಕೊಟ್ಟಿದ್ರೆ ಅವ್ರ ಬಗ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರೆ ಇವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಅಂಥವ್ರು ನೀವು ನಿಮ್ಮಲ್ಲಿ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಮೊದಲು ನೀವು ನಿಮ್ಮ ಕಡೆ ಬರ್ತಿರುವಂಥ ಬೆಳೆಗಳನ್ನು ತರಿಸ್ರ ಕಡೆ, ಆಮೇಲೆ ಇನ್ನೊಬ್ಬರಿಗೂ ಮಾತಾಡಲಿಕ್ಕೆ ನೈತಿಕ ಹಾಕಿ ಬರ್ತದೆ, ಇಲ್ಲ ನೈತಿಕ ಹಾಕಿ ಬರೋದಿಲ್ಲ ರಾಹುಲ್ನವರು. ಯಾಕಂದರೆ ಈಗ ಆರಂಭದ ಹಂತದ ಒಂದು ಏನು ಮಹಾರಾಷ್ಟ್ರದಲ್ಲಿ ಬರ್ತಿರುವಂಥ ರಿಸಲ್ಟ್ ರುಝಾನ್ ನೋಡಿದರೆ ಜನ ನಿಮ್ಮನ್ನು ನಂಬ್ತಾ ಇಲ್ಲ ಅಂತ ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ ಈ ಜನನೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ನೀವು ಇವತ್ತು ವಾದ ಮಾಡೋದು ಒಳ್ಳೆಯದೇ ಅದ, ಅದನ್ನು ಅಲ್ಲಗಳಿದ್ರು ನಾನು. ಇವರು ಅದಾನಿಯವರ ಅಂಬಾನಿಯವರ ಮದುವೆಗೆ ನೀವು ಹೋಗಿಲ್ಲ, ಅವರ ಜೊತೆಗೆ ನೀವು ಕಾಣಿಸ್ಕೊಂಡಿಲ್ಲ ಅನ್ನೋದು ಒಂದು ಸಂತೋಷ ವಿಷಯ. ಆದರೆ ಅಷ್ಟರಿಂದ ನೀವು ಪ್ರಾಮಾಣಿಕರು ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಪಾರ್ಟಿ ಪ್ರಾಮಾಣಿಕವಾಗಿರಬೇಕಾಗ್ತದೆ. ಇವತ್ತು ನೀವು ಅಧ್ಯಕ್ಷರಿಂದ ಹೋಗಿರ್ಬೋದು ಕಾಂಗ್ರೆಸ್ಗೆ, ಬಟ್ ನೀವು ಕಾಂಗ್ರೆಸ್ನ ಅನಭಿಷಿಕ್ತ ದೊರೆ
ಅನ್ನೋದನ್ನು ಎರಡು ಮಾತಿಲ್ಲ. ನೀವು ರಾಜ್ಕುಮಾರ್ ಅನ್ನೋದು ಎರಡು ಮಾತಿಲ್ಲ. ನಿಮ್ಮನ್ನು ಬಿಟ್ಟು ಒಂದಿಷ್ಟು ಅಲ್ಲಾಡೋದಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇವತ್ತು ಯಾರೋ ತಪ್ಪು ಮಾಡಿದ್ರು ಕಾಂಗ್ರೆಸ್ಗಳು, ಅದು ನಿಮ್ಮ ತಲೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಕರ್ನಾಟಕದಲ್ಲಿ 20,000 ಕೋಟಿ ಬಂದರೆ ನಮ್ಮ ಡಿ ಕೆ ಶಿವಕುಮಾರ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಮೋದಿ ಅವ್ರ ತೆಗೀಲಿ ಅವ್ರು ಹೇಳೋ ತೆಗೀತು ಅಂತ. ಅದಾಗಿ ನೀವು ಹೇಳ್ಬೇಕಾ, ಇದು ಮೋದಿ ಅವ್ರ ಬಗ್ಗೆ ಕೇಳ್ತೀರ ನೀವು? ಮೋದಿ ಅವ್ರ ಅಂದರೆ ನಿಮ್ಮ ಸರ್ಕಾರ ತಗಿದು 20,000 ತೆಗೆದ್ಬಿಟ್ರೆ ತೆಗೀತಾರ? ಡಿ ಕೆ ಶಿವಕುಮಾರ್ ಅವ್ರು ಹೇಳುವಂಥ ಒಂದು ಭಾರಿಷ್ ಹೇಳಿಕೆ ಆಗ್ತದೆ. ಯಾಕೆಂದರೆ ನೀವು ಪ್ರಧಾನಿ ಅವ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದೀರಂದಾಗ, ಈಗಾಗಲೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ, ರಾಷ್ಟ್ರೀಯ ಮಟ್ಟದಲ್ಲೇ, ಸೆಬಿಯಲ್ಲೇ, ಎಲ್ಲ ಕಡೆಯೂ ಆಲ್ ಓವರ್ ಇಂಡಿಯಾ ನಮ್ಮಲ್ಲಿ ಏನು ಹುಡುಕಿ ಮಾಡಿದ್ರು ಅಲ್ಲೆಲ್ಲ ವಿಶೇಷವಾಗಿ ಅವರು ತಮ್ಮ ಸ್ವಲಾಭವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಮೇಡಮ್, ಮತ್ತೇನು ಹೋಗಿಲ್ಲ, ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ಹೆಚ್ಚು ಕಡಿಮೆ 32 ಪಿ ಎಸ್ ಯುಗಳಲ್ಲಿ ಹೆಚ್ಚು ಕಡಿಮೆ 15-16 ಪಿ ಎಸ್ ಯುಗಳನ್ನು ಇವರು ತೆಗೆದುಕೊಂಡಿದ್ದಾರೆ. ಇವರ ಉಡಿಯಲ್ಲೇ ನಮ್ಮ ಮೋದಿಯವರು ಹಾಕಿದ್ದಾರೆ, ನೀವು ಆರೋಪ ಮಾಡ್ತೀರಿ ಅಂದಾಗ ಆ ಪಿ ಎಸ್ ಯುಗಳಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿರೋರು? ಯಾಕೆಂದರೆ ಪಿ ಎಸ್ ಅಂದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಇರುತ್ತಿರುವಂಥವು, ಪಬ್ಲಿಕ್ ಸೆಕ್ಟರ್ನ ಕಂಪ್ನಿಗಳು, ಸಾರ್ವಜನಿಕ ರಂಗದ ಕಂಪ್ನಿಗಳು, ಅವುಗಳು ಮ್ಯಾಕ್ಸಿಮಮ್ ನೀವು ಮಾರಿಬಿಟ್ಟಿದ್ದೀರಿ ಅವ್ರಿಗೆ, ಇವರು ಮೋದಿಯವರು. ಅಂಥಲ್ಲೇ ಈಗಾಗಲೇ ಅಂಥ ಕೆಲಸ ಮಾಡುತ್ತಿರುವಂತಹ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಅಲ್ಲೇ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು ಮೋದಿಯವರು. ಮಾಡೋರು ಯಾರ ಮೇಲೆ? ಇವ್ರ ಕಂಪ್ನಿಗಳ ಮೇಲೆ ವಿಶ್ವಾಸ ಮಾಡಿದರು. ಇವತ್ತಿಗೂ ಇಲ್ಲ, ಅದು ಮುಂದಾಗುವ ಸಾಧ್ಯತೆಗಳು ಇಲ್ಲ. ಹೀಗಿದ್ದಾಗ ನಿರುದ್ಯೋಗಕ್ಕೆ, ಇಡೀ ಬಡತನಕ್ಕೆ, ಬೆಲೆ ಏರಿಕೆ ಎಲ್ಲದಕ್ಕೂ ಇವತ್ತು ಮೋದಿಯವರ ಕಾರಣ ಅಂತ ನೀವು ವಾದ ಮಾಡ್ತೀರಿ ಅಂದಾಗ, ಮೋದಿಯವರ ಗೆಳೆಯ ಅಂತ ನೀವು ಹೇಳ್ತೀರಿ. ಆ ಗೆಳೆಯ ಜೊತೆ ನಿಮಗೇನು ಸಂಪರ್ಕ, ನಿಮಗೇನು ವ್ಯವಹಾರ ಅಂಬಾನಿ ಮತ್ತು ಅದಾನಿ ಜೊತೆಗೆ? ಮತ್ತು ನಮ್ಮಲ್ಲಿ ಸಾಕಷ್ಟು ಅದಾವ ಕ್ಷೇತ್ರಗಳು, ದೊಡ್ಡ ತಿರುಗುವಂಥ ಕ್ಷೇತ್ರಗಳಿದ್ದಾವೆ. ಅದಕ್ಕೆ ನಾವು ಪಿ ಎಸ್ ಯುಗಳ ಮೇಲೆ ಇರಬೇಕು, ದೊಡ್ಡ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಾಡಿಸ್ಬೇಕು. ಮೀಡಿಯಮ್ ಸ್ಕೇಲ್ ಅಡ್ಡಿಲ್ಲ, ಮೀಡಿಯಮ್ ಮತ್ತು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಮಾಡ್ಬೋದು. ಎಲ್ಲ ಜನಸಾಮಾನ್ಯ ಸಹಿತದಿಂದ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಮಧ್ಯಮ ವರ್ಗದವ್ರಿಗೆ, ಒಂದಿಷ್ಟು ದುಡ್ಡು ಇದ್ದಂತ ಅವ್ರಿಗೆ. ಯಾಕೆಂದರೆ ಬ್ಯಾಂಕರ್ ಅಂತ ಸೀಡ್ ಮನಿ ಅಥವಾ ಮಿನಿಮಮ್ ಏನು ರಿಕ್ವೈರ್ಮೆಂಟ್ ಇದೆ ಯಾರು ಸಾಲ ಕೊಡುವುದಿಲ್ಲ. ಹೀಗಾಗಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಎಮ್ ಎಸ್ ಎಮ್ಗೆ ನೀವು ಅವಕಾಶ ಕೊಡು, ಹೆಚ್ಚು ಅವಕಾಶ ಕೊಡೋದು ಸಾಧ್ಯತೆಗಳನ್ನ ಗೌರ್ಮೆಂಟ್ ಮನಸ್ಸು ಮಾಡೋಕ್ಕೆ ಸಾಧ್ಯದ. ಅಂದಾಗ ಕರ್ನಾಟಕ ಸರ್ಕಾರ ಇದ್ದದ್ದು ಯಾಕೆ ರೀ ನೀವು? ಮತ್ತು ಇನ್ನೂ ನಿಮ್ಮಲ್ಲಿ ಒಂದು ದೋಷ ಅದು ಏನಪ್ಪ ಅಂತಂದ್ರೆ, ಈ ಎಮ್ ಎಸ್ ಪಿ ಕಾನೂನು ಆಗಬೇಕು ಅನ್ನೋದು ಬೇಡಿಕೆ ನೀವು ಕೇಳ್ತಾ ಇದ್ರಿ, ರೈತರು ಕೊಡ್ರಿ ಅಂತ. ನಿಮ್ಮ ಈ 3 ರಾಜ್ಯಗಳು ಯಾಕೆ ಮಾಡಲಿಲ್ಲ ಇನ್ನು ಎಮ್ ಎಸ್ ಪಿ ಕಾನೂನು ಯಾಕೆ ಮಾಡಿಲ್ಲ? ಇದೊಂದು ಪ್ರಶ್ನೆ ಅದ ನಿಮ್ಮೆಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರ ಈ ಒಂದು ಇಬ್ಬಗೆಯ ನೀತಿ, ಎರಡು ರೀತಿ ನೀತಿ, ಎರಡು ವಿಚಾರಗಳು, ಇವು ಜನರಿಗೆ ಇವ್ರ ಮೇಲೆ ವಿಶ್ವಾಸ ಅಂತಂದು ಕೊಡ್ತಾ ಇಲ್ಲ ಅನ್ನೋದಕ್ಕೆ ನೋಡಬೇಕು. ಇವಾಗ ಸಾಯಂಕಾಲ ಒಳಗೆ ಜನರು ಏನು ಉತ್ತರ ಕೊಡ್ತಾರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ. ಯಾಕೆಂದರೆ ಈ ಒಂದು ನೆಲೆಯಲ್ಲಿ ಈ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ರಿಸಲ್ಟ್ಗಳು ಇಲ್ಲಿಯೇ ವಿರೋಧ ಪಕ್ಷಕ್ಕೂ ಆಯಿತು ಮತ್ತು ನಮ್ಮ ಮೋದಿ ಅವ್ರ ಪಕ್ಷಕ್ಕೂ ಆಯಿತು. ತೊಂದರೆ ಕೊಡೋದ್ರಲ್ಲಿ ಏನು ಸಮಸ್ಯೆ ಏನೇ ಇಲ್ಲ. ಆದರೆ ಈ ಸಲ ಮಾತ್ರ ಒಂದು ಸುದ್ದಿ ಏನದಪ್ಪ ಅಂತಂದ್ರೆ, ಪೂರ್ಣ ಪ್ರಮಾಣದಲ್ಲಿ ಆರ್ ಎಸ್ ಎಸ್ 4-5% ಜನರನ್ನು ಹೆಚ್ಚು ತಂದು ಓಟ್ ಹಾಕ್ಸಿದ್ದಾರೆ ಅನ್ನುವಂಥ ವರದಿಗಳು ಇದಾವೆ. ಹೀಗಾಗಿ ಮಹಾರಾಷ್ಟ್ರದಲ್ಲೇ ಲೋಕಸಭೆಯಲ್ಲಿ ಆದಂಥ ರಿಸಲ್ಟ್ ಬರಲಿಕ್ಕಿಲ್ಲ ಅಂತ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ದೊಡ್ಡ ಸಂಘಟನೆ ಅದ. ಅದು ನಿಮ್ಮದು ಏನಪ್ಪ ಅಂತಂದ್ರೆ, ಈ ಇಬ್ಬಗೆ ರೀತಿಯ ನಾಲಿಗೆಗಳನ್ನ ಅವ್ರು ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ನೋಡಿ, ಅವ್ರಿಗೊಂದ ನಮಗೊಂದ, ಅವ್ರಿಗೆ ಬೇಕಾದ್ರೆ ಅವ್ರ ಮಿತ್ರರು, ನಮ್ಮ ಜೊತೆ ಇದ್ದರೆ ಅವ್ರ ಶತ್ರು, ಇಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಂತೇಳಿ. ಮತ್ತು ಅದ್ರ ಜೊತೆಗೆ ನೀವು ಎಲೆಕ್ಟ್ರಲ್ ಬಾಂಡ್ ಸಲುವಾಗಿನೂ ಒಂದು ಏನಪ್ಪ ನಿರ್ಲಿಪ್ತವಾದ ನೀತಿಯನ್ನು ತೆಗೆದುಕೊಂಡ, ಅದನ್ನು ಎನ್ಕ್ವೈರಿಗೆ ನೀವು ಹಚ್ಚಲಿಲ್ಲ. ಇದು ಒಂದು ದೋಷ ನಿಮ್ಮ ಮೇಲೆ ಅದ. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ಸೋಲು ಸರಪಳಿಯನ್ನು ಹೊರಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನೋಡೋರು ಏನೇನಾಗ್ತದೆ ಏನಿಲ್ಲ ಅನ್ನುವಂಥದ್ದು. ಅದೇನೋ ಆಗಲಿ, ಇವತ್ತು ಇವರ ವಿರೋಧಿಗಳು, ರಾಹುಲ್ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರಿಗೆ ಆಯಿತು, ತೆಲಂಗಾಣದ ನಮ್ಮ ಬಿ ಎಸ್ ಆರ್ ಅವರಾಯಿತು, ಅಥವಾ ನಮ್ಮ ಚಂದ್ರಶೇಖರ್ ರಾವ್ ಅವರಾಯಿತು, ಇನ್ನುಳಿದವರಾಯಿತು, ಇವರು ಪ್ರಶ್ನೆ ಮಾಡೋದ್ರಲ್ಲಿ ಒಂದಿಷ್ಟು ಅರ್ಥದ. ಅದಕ್ಕಾಗಿ ರಾಹುಲ್ ಗಾಂಧಿಯವರು ಇನ್ನೂ ಪರ್ಫೆಕ್ಟಾಗಿ ಹಿಂದಿನ ಕಾಂಗ್ರೆಸ್ ಬಿಡಬೇಕು ಅದನ್ನು. ಯಾಕಂದರೆ ಇವತ್ತಿನ ಬಿ ಜೆ ಪಿ ಇದ್ದಂಗೆ ಅದು ಹಿಂದಿನ ಕಾಂಗ್ರೆಸ್, ಅದಕ್ಕಾಗಿ ಬಿ ಜೆ ಪಿಗೆ ಆಯ್ಕೆ ಆಗಿ ಬಂದಿರಲಿಲ್ಲ. ಮತ್ತು ಹಿಂದಿನ ಕಾಂಗ್ರೆಸ್ ನೀವು ಮುಂದುವರೆದ್ರೆ ನೀವು ಆಯ್ಕೆ ಆಗೋದು ಬಹಳ ಕಷ್ಟ, ಜನ ನಿಮ್ಮನ್ನು ನಂಬುವುದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಇದೆ. ಅದೇನೋ ಆಗಲಿ, ಕಾಂಗ್ರೆಸ್ನ ಈ ದ್ವಂದ್ವ ನೀತಿಯಿಂದಾಗಿ ಇವತ್ತು ಜನರ ವಿಶ್ವಾಸ ಕಳಿಸುವಲ್ಲೇ ರಾಹುಲ್ ಅವರು ಅಷ್ಟು ಯಶಸ್ವಿ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸತ್ಯ ಅನ್ನಿಸ್ಲಿಕ್ಕೆ. ಇದು ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಮಾಡಿರಿ. ಎಸ್ 16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.